ಓಂ ಮಣ್ಣಿನ ಹಣತೆ. ಮಣ್ಣು ಈ ನೇಚರಿಂದ ಬಂದಿರೋದು, ಈ ಪ್ರಕೃತಿಯಿಂದ ಬಂದಿರೋದು. ಅದನ್ನು ಹಣತೆಯನ್ನಾಗಿ ಮಾಡುವ ಕುಂಬಾರ, ಕುಂಬಾರನಿಗೆ ಕುಲಾಲ ಅಂತ ಹೇಳ್ತೀವಿ ನಾವು. ಕುಲಾಲ ಅಂದರೆ ತಿರುಗಿಸುವವ ಅಂತ ಅರ್ಥ. ಒಂದು ಚಕ್ರದ ಮೇಲೆ, ಚಕ್ರವನ್ನು ಕೋಲಿನಿಂದ ತಿರುಗಿಸ್ತಾ ಮಣ್ಣನ್ನು ಹದವಾಗಿ ತುಳಿದು, ಹದವಾಗಿ ತುಳಿದ ಮಣ್ಣನ್ನು ಆ ಚಕ್ರದ ಮೇಲೆ ಅವನು ಇಡ್ತಾನೆ. ಇಟ್ಟು ತನಗೆ ಬೇಕಾದ ಆಕೃತಿಯಲ್ಲಿ ಎರಡೂ ಕೈಗಳನ್ನು ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ಒಂದು ಆಕೃತಿ ತರ್ತಾನೆ. ಅಂಥ ಆಕೃತಿಗಳಲ್ಲಿ ಹಣತೆಯೂ ಒಂದು. ಅದಕ್ಕೆ ಪ್ರಣತೆ ಅಂತಲೂ ಹೇಳ್ತೀವಿ, ಮಣ್ಣಿನ ದೀಪ ಅಂತ ಹೇಳ್ತೀವಿ, ಅಥವಾ ಹಣತೆ ಅಂತ ಹೇಳ್ತೀವಿ. ಈ ಹಣತೆಗೆ ಬೇಕಾಗಿರುವ ಸಾಮಗ್ರಿ ಈ ಪೃಥ್ವಿ ತತ್ವ. ಇದೇ ಪೃಥ್ವಿಯ ಮೇಲೆ ಹರಿಯುವ ನೀರನ್ನು ನಾವು ಇದಕ್ಕೆ ಕೊಡಬೇಕಾಗತ್ತೆ ಮಣ್ಣನ್ನು ಕಲಿಸ್ಲಿಕ್ಕೆ. ನಂತರ ಆ ಮಣ್ಣಿನ ಪಣತಿ ತಯಾರಾದ ಮೇಲೆ ಅದರ ಒಳಗೆ ಒಂದಿಷ್ಟು ಎಣ್ಣೆಯನ್ನು ತುಂಬಿಸ್ತೀವಿ. ಎಣ್ಣೆಯನ್ನು ತುಂಬಿಸಿ ಹತ್ತಿಯನ್ನು ತಂದು ಅದನ್ನು ಚೆನ್ನಾಗಿ ಬಿಡಿಸಿ ಅದರಲ್ಲಿ ಬತ್ತಿಯನ್ನು ಮಾಡಿ ಅದನ್ನು ನಾವು ಆ ಹಣತೆಯಲ್ಲಿ ಇಟ್ಟು ಘರ್ಷಣೆಯ ಮೂಲಕ ನಾವು ಅಗ್ನಿಯನ್ನು ಆವಾಹಿಸುತ್ತೇವೆ. ನಂತರ ಅದರಲ್ಲಿ ದೀಪ ಉರಿಲಿಕ್ಕೆ ಪ್ರಾರಂಭ ಆಗತ್ತೆ. ಇಲ್ಲಿ ಒಂದು ವಿಚಿತ್ರ ನೋಡಿ, ನಮಗೆ ಕಣ್ಣಿಗೆ ಕಾಣಿಸುವ ವಸ್ತು ನೀರು ಮತ್ತು ಮಣ್ಣು, ಮಾಡುವ ಕುಂಬಾರ, ತಿರುಗಿಸುವ ಚಕ್ರ, ಒಂದು ದಂಡ. ಆದರೆ ಕಣ್ಣಿಗೆ ಕಾಣದ ವಸ್ತು ಯಾವುದು ಅಂದರೆ ಅಗ್ನಿ, ಜ್ಯೋತಿ. ಅದು ಎಲ್ಲಿತ್ತು, ಹೇಗಿತ್ತು, ಹೇಗೆ ಬಂತು ಎನ್ನುವುದಕ್ಕೆ ವಿವರಣೆ ಸಿಗೋದಿಲ್ಲ. ಅದು ಆಕಾಶ ತತ್ವದಲ್ಲಿ ಇದ್ದದ್ದು ಜ್ಯೋತಿ. ಅದನ್ನು ನಾವು ಆವಾಹಿಸಬೇಕಾದರೆ ಅಲ್ಲಿ ನಮಗೆ ಬೇಕಾದ್ದು ಘರ್ಷಣೆ. ಘರ್ಷಣೆ ಅಂದರೆ ಏನು? ಒಂದು ಮ್ಯಾಚ್ ಬಾಕ್ಸನ್ನು ತಗೊಂಡು ಅದಕ್ಕೆ ಜೋರಾಗಿ ತಿಕ್ಕಬೇಕು. ತಿಕ್ಕಿದ ಮೇಲೆ ಅಲ್ಲಿ ಆ ಫ್ಲೇಮ್ ಬಂದಾಗ ಅದನ್ನು ನಾವು ಆ ಬತ್ತಿಗೆ ಅಂಟಿಸ್ತೀವಿ, ಆಗ ಅದು ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ, ಅಲ್ಲಿ ಉರಿತಿರೋ ಜ್ಯೋತಿ ಇದೆಯಲ್ಲ, ಅದು ಬತ್ತಿಯ ಮೇಲೆ ಇರುತ್ತೆ, ಇರೋದಿಲ್ಲ. ಅಂದರೆ ಅದರಲ್ಲಿ ಹೊಸದು ಇಟ್ಟಿದ್ದಾರಲ್ಲ, ಆ ಬತ್ತಿಯ ಮೇಲೆ ಅಂಟಿಕೊಂಡ ಹಾಗೆ ಕಾಣುತ್ತೆ. ಸೂಕ್ಷ್ಮವಾಗಿ ನೋಡಿದ್ರೆ ಆ ಬತ್ತಿಯನ್ನು ಅದು ಅಂಟಿಕೊಂಡೇ ಇರಲ್ಲ. ಆದರೆ ಉರಿತಿರೋದು ಹೇಗೆ ಅಂತಂದರೆ, ಅದರ ಒಳಗಿನ ಆ ಎಣ್ಣೆಯನ್ನು ಅದು ಸ್ವೀಕರಿಸ್ತಾ ಇದೆ. ಆ ಎಣ್ಣೆಯನ್ನು ಹಿಡಿದಿಟ್ಕೊಂಡಿದ್ದು ಯಾವುದು? ಆ ಮಣ್ಣಿನ ಪ್ರಣತೆ. ಬರೀ ಎಣ್ಣೆ ಇಟ್ಟು ನಾವು ಜ್ಯೋತಿಯನ್ನು ಅದರಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಬೇಕಾಗಿರತಕ್ಕಂಥ ಆಧಾರ ಯಾವುದು ಅಂದರೆ, ಒಂದಿಷ್ಟು ನಾರು ಅಥವಾ ಈ ಹತ್ತಿಯನ್ನು ಹೊಸೆದು ಮಾಡಿರ್ತಕ್ಕಂಥ ಬತ್ತಿ. ಇದು ನಮ್ಮ ಜೀವನದ ಅತೀ ಗಹನವಾಗಿರ್ತಕ್ಕಂತಹ ತತ್ವವನ್ನು ನಮಗೆ ಇದು ತಿಳಿಸಿಕೊಡುವಂಥ ದೊಡ್ಡ ಟೀಚರ್. ಹೇಗೆ ಅಂದರೆ, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಹೋಗ್ತಾ ಇರಬೇಕಾದ್ರೆ ಒಂದು ಭಯಂಕರವಾದ ದೃಶ್ಯವನ್ನು ನೋಡ್ತೀವಿ. ವ್ಯಕ್ತಿ ಒಂದು ಕಡೆ ಬಿದ್ದಿರ್ತಾನೆ ಆಕ್ಸಿಡೆಂಟಾಗಿ, ಅವನ ಒಳಗಿನ ಆ ಮೆದುಳು ಒಂದು ಕಡೆ ಬಿದ್ದಿರುತ್ತೆ, ಅದು ಟಪ್ 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 ಅಂತ ಹೊಡಿತಾ ಇರುತ್ತೆ. ನಾವು ಮುಂದೆ ಹೊರಟೋಗ್ತೀವಿ, ಆದರೆ ಆ ದೃಶ್ಯ ನಮ್ಮ ಕಣ್ಣ ಮುಂದೆನೇ ನಿಂತಿರುತ್ತೆ. ಏನು ಕ್ವಶನ್ ಬರುತ್ತೆ ಅಂದರೆ, ಅದರೊಳಗಿರೋ ವ್ಯಕ್ತಿ ಎಲ್ಲಿ ಹೋದ, ಅಲ್ಲಿ ಏನಾಗ್ತಾ ಇದೆ ಅನ್ನುವುದು ಒಂದು ದೊಡ್ಡ ಭಯಂಕರವಾಗಿರತಕ್ಕಂಥ ಅನುಭವ. ಕೆಲವೊಮ್ಮೆ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗ್ತಾರೆ,
ಅಲ್ಲಿ ಆ ಆತ್ಮ ವ್ಯಕ್ತಿ ಎಲ್ಲಿ ಹೋದ, ಆ ಬೆಂಕಿ ಒಳಗೆ ಎಲ್ಲಿ ಹೋದ ಅವನು, ಅದು ಅದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತದೆ. ನೀರಿನಲ್ಲಿ ಬಿದ್ದು ಹೋಗ್ತಾರೆ, ನೀರಿನಲ್ಲಿ ಬಿದ್ದು ಹೋದ ತಕ್ಷಣ ನೀರು ಒಳಗೆ ಅವನ ಆತ್ಮ ಎಲ್ಲಿ ಹೋಯ್ತು? ಭೂಮಿಯೊಳಗೆ ಎಷ್ಟೋ ಸಲ ಈ ಭೂಕಂಪ ಆಗಿ ಮನೆ ಎಲ್ಲ ಭೂಮಿಯ ಅಡಿಯ ಒಳಗೆ ಹೋಗುತ್ತೆ. ಅನೇಕ ಜೀವರಾಶಿಗಳು ಭೂಮಿಯಲ್ಲಿ ಹೊರಟೋಗ್ತಾರೆ. ಹೊರಟೋದಾಗ ಅಷ್ಟೂ ಜನರ ಜೀವ ಎಲ್ಲಿ ಹೋಗುತ್ತೆ? ಭೂಮಿ ಒಳಗೆ ಹೋಗುತ್ತಾ? ಈ ಪ್ರಶ್ನೆಗೆ ಉತ್ತರ ಇಲ್ಲಿ ತನಕ ಯಾರಿಗೂ ಸಿಕ್ಕಿಲ್ಲ. ಪ್ರತಿಯೊಬ್ಬ ಮನುಷ್ಯ ಭಯಪಡೋದು ಸಾವಿಗೆ. ಯಾಕೆ ಅಂದರೆ ಸಾವು ಒಂದು ಬಹು ಪ್ರಶ್ನೆ. ಸಾವು ಅಂದರೆ ಏನು? ಅದಕ್ಕೆ ತುಂಬ ಜನ ಹೇಳ್ತಾರೆ, ಸಾವು ಅಂದರೆ ಏನು ಇಲ್ಲ, ದೇಹವನ್ನು ಬಿಟ್ಟು ಪ್ರಯಾಣ ಮಾಡ್ತಾ 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 ಮತ್ತೊಂದು ದೇಹವನ್ನು ಹುಡುಕೊಂಡು ಹೋಗೋದು ಅಂತ. ಹಾಗೆ ಇದ್ದ ಮೇಲೆ ಭಯ ಪಡುವ ಅಗತ್ಯತೆ ಏನಿದೆ? ಎಷ್ಟೋ ಬಾರಿ ನಮಗೆ ಈ ಮನೆ ಬೇಡ ಅನ್ನಿಸ್ದಾಗ ನಾವು ಮತ್ತೊಂದು ಮನೆ ಹುಡ್ಕೊಂಡು ಹೋಗಲ್ವ? ಹೌದು, ತುಂಬ ವರ್ಷ ಕಷ್ಟಪಟ್ಟು ಈ ಮನೆ ನಾವು ಕಟ್ಟಿದ್ದೀವಿ, ಬಿಡೋದು ಹೇಗೆ ಅನ್ನೋದು ಒಂದು ದುಃಖ ಇದ್ರೂ ಮತ್ತೊಂದು ಮನೆ ಒಳ್ಳೆಯದು ಸಿಗುತ್ತೆ ಅಂದಾಗ ಭಯ ಪಡೋ ಅಗತ್ಯತೆ ಇರೋದಿಲ್ಲ. ಆದರೆ ನಮ್ಮ ದೇಹದಲ್ಲಿ ನಡೆಯುವ ಈ ಸಾವು ಎನ್ನುವ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಶ್ನೆ ಇಲ್ಲಿ ತನಕ ಯಾರಿಗೂ ಉತ್ತರ ಸಿಕ್ಕಿಲ್ಲ. ಎಷ್ಟು ಅಧ್ಯಾತ್ಮಗಳು ನಮಗೆ ಎಲ್ಲ ತಿಳಿಸಿದ್ರೂ ಕೂಡ ನಮಗೆ ಇರೋದು ಒಂದೇ ಒಂದು ಭಯ, ಸಾವಿನ ಭಯ ಪ್ರತಿಯೊಬ್ಬರಿಗೂ. ಕಾರಣ ಏನಂದರೆ, ನಾವು ನೋಡಿದ ಆಕ್ಸಿಡೆಂಟಲ್ಲಿ ಅವನ ಮೆದುಳು ಒಂದು ಕಡೆ ಬಿದ್ದಿದೆ, ಆದರೆ ಅವನೆಲ್ಲಿ ಹೋದ? ನೀರಿನಲ್ಲಿ ಬಿದ್ದು ಹೋಗಿದ್ದಾನೆ, ಅವನ ಹೆಣ ಅಲ್ಲಿ ತೇಲ್ತಾ ಇದೆ, ಅವನು ಎಲ್ಲಿ ಹೋದ? ಭೂಕಂಪ ಆಗಿ ಇದು ನೆಲದಲ್ಲಿ ಅಡಿಯಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಸೇರ್ಕೊಂತು ಮತ್ತು ಹೆಣಗಳನ್ನು ಎತ್ತಿದ್ರು, ಅವರೆಲ್ಲಿ ಹೋದರು? ಪಂಚಭೂತಗಳಲ್ಲಿಯೂ ಆತ್ಮನು ಆ ಮಾತಾಡುವಂಥ ಒಬ್ಬ ವ್ಯಕ್ತಿ ಇದ್ನಲ್ಲ, ಅವನು ಎಲ್ಲಿ ಹೋದ? ಇದೊಂದು ಪ್ರಶ್ನಾತೀತವಾಗಿರ್ತಕ್ಕಂತಹ ವಿಷಯ. ಹಾಗಾಗಿ ಪ್ರತಿಯೊಬ್ಬರಿಗೂ ಭಯ. ಆದರೆ ಪುರುಷ ಸೂಕ್ತ ಇದಕ್ಕೆ ಒಳ್ಳೆ ಉತ್ತರವನ್ನು ಕೊಡುತ್ತೆ. ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳುತ್ತೆ. ಅಂದರೆ ಒಳಗಿರುವ ಪುರುಷ ಎನ್ನುವ ಆ ಭಗವಂತನ ಸ್ವರೂಪ, ಜ್ಯೋತಿ ಸ್ವರೂಪ ಅತ್ಯತಿಷ್ಠ ದಶ ಅಂಗುಲಂ ಅಂತ ಹೇಳುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರಗಳನ್ನು ಮೀಡಿ 11 ಅಂಗುಲ ಮೇಲೆ ಪರಮಾತ್ಮ ನಿಂತಿದ್ದಾನೆ. ಆಗ ನೋಡಿ ಈ ಮಣ್ಣಿನ ದೀಪದ ವಿಷಯ ನಮಗೆ ಅರ್ಥ ಆಗುತ್ತೆ. ಹೇಗೆ ಅಂದರೆ, ಈ ಚರ್ಮ ಶರೀರಕ್ಕೆ ಮಣ್ಣೇ ಆಧಾರ. ಮಣ್ಣಿಂದ ಕಾಯ, ಮಣ್ಣಿಂದ, ಮಣ್ಣಿಂದಲೇ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಕಾಯ, ಮಣ್ಣಿಂದ. ಈ ಕಾಯ ಮಣ್ಣಿನಿಂದ ಅಂತ ಪುರಂದರದಾಸರು ಹೇಳಿದ್ದಾರೆ. ಅವರೊಬ್ಬರೇ ಅಲ್ಲ, ಅನೇಕ ದಾರ್ಶನಿಕರು ಇವತ್ತಿಗೂ ಮಣ್ಣಿಂದ ಕಾಯ, ಮಣ್ಣಿಂದ ಕಾಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾವು ವಿಚಾರ ಮಾಡಿದಾಗ ಮಣ್ಣು ಎಷ್ಟು ನಮಗೆ ಆಧಾರವಾದ ಸಂಗತಿಯಾಯಿತು. ಹಾಗಾದರೆ ಆ ಮಣ್ಣನ್ನು ಒಂದು ದೀಪ ಒಂದು ಆಕೃತಿ ಕೊಡಬೇಕಲ್ಲ, ಅದನ್ನು ಮಾಡಿದವನು ಯಾರು? ಕುಲಾಲ, ಅಂದರೆ ಕುಂಬಾರ. ಆ ಕುಂಬಾರ ಯಾರು ಅಂದರೆ, ನಮ್ಮ ಅನಾದಿ ಕಾಲದ ಪರಂಪರೆಯ ಈ ಜೀನ್ಸ್ ಅಂತ ಏನಿದೆ ಅದು ಕಾಲಚಕ್ರದಲ್ಲಿ ಈ ಪೃಥ್ವಿ ತತ್ವವನ್ನು ಇಟ್ಟು ತಿರುಗಿಸಿ 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 ಅದು ಹಣತೆಯನ್ನು ಮಾಡುತ್ತೆ, ಕೊಡವನ್ನು ಮಾಡುತ್ತೆ, ಲೋಟವನ್ನು ಮಾಡುತ್ತೆ, ಏನು ಬೇಕಾದರೂ ಮಾಡುತ್ತೆ. ಅದರಲ್ಲಿ ತುಂಬಿಸಿದ ಈ ಎಣ್ಣೆ ಇದೆಯಲ್ಲ, ಆ ಎಣ್ಣೆ ನಮ್ಮ ಜೀವನದ ಅತೀ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರಾಣಶಕ್ತಿಗೆ ಬೇಕಾಗಿರ್ತಕ್ಕಂಥ ಆಹಾರ, ಪೇಯ. ಆ ಒಳಗೆ ಆ ಬತ್ತಿ ಇದೆಯಲ್ಲ, ಅದು ಯಾವುದು ಅಂದರೆ
ಎಳೆ ಎಳೆ ಅಂತಂದ್ರೆ ಏನು ಅಂದರೆ ಜೀನ್ಸ್ ಅಂತ ಹೇಳ್ತೀವಿ. ಅದು ತಂತು, ಆ ತಂತುಗಳಿಗೆ ಆಧಾರ ಈ ಪ್ರಾಣ, ಈ ಬ್ಲಡ್ಡು, ಈ ರಕ್ತ, ಈ ಧಾತು ಮಜ್ಜೆಗಳು. ಇದರ ಮೇಲೆ ಘರ್ಷಣೆಯಿಂದ ಉಂಟಾದ ಆ ದಿವ್ಯ ಜ್ಯೋತಿ ಇದೆಯಲ್ಲ, ಆ ಜ್ಯೋತಿ ಎಣ್ಣೆ ಒಳಗೂ ಇಲ್ಲ, ಬತ್ತಿಯ ಒಳಗೂ ಇಲ್ಲ, ದೀಪದ ಆಕೃತಿಯಲ್ಲೂ ಇಲ್ಲ. ಅದು ಆ ಬತ್ತಿಯ ಮೇಲೆ ಇದ್ದೂ ಇಲ್ಲದಂತೆ ಇದೆ. ಇದು ನಿಜವಾದ ಆತ್ಮದ ವಿಷಯ. ಇದನ್ನೇ ಪುರುಷ ಸೂಕ್ತ ಅತ್ಯತಿಷ್ಠ ದಶಾಂಗುಲಂ. ನೀವು ಸೂಕ್ಷ್ಮವಾಗಿ ನೋಡಿ, ಆ ಮೇಲಿನ ಜ್ಯೋತಿ ಆ ಎಣ್ಣೆಯಲ್ಲೂ ಇಲ್ಲ, ಆ ಗಡಿಗೆಯಲ್ಲೂ ಇಲ್ಲ, ಆ ಬತ್ತಿಲೂ ಇಲ್ಲ. ತುದಿಯಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಅದು ಆ ದೀಪ ಆ ಬತ್ತಿಯ ಮೇಲೆ ಅಂಟಿಕೊಂಡ ಹಾಗಿರುತ್ತೆ, ಆದರೆ ಅಂಟಿಕೊಂಡಿರೋಲ್ಲ. ಎಲ್ಲಿಯ ತನಕ ದೇದೀಪ್ಯಮಾನವಾಗಿ ಉರಿಯುತ್ತೆ ಅದು ಅಂದರೆ, ಅದರಲ್ಲಿರೋ ಎಣ್ಣೆ ತೀರೋ ತನಕಲು. ಸ್ವಲ್ಪ ಜಾಣರಾದರೆ ತೀರಿದ ಮೇಲೆ ಮತ್ತೊಂದಿಷ್ಟು ಎಣ್ಣೆ ಹಾಕ್ತಾರೆ. ಅದು ಸ್ವಲ್ಪ ನೆನಪಲ್ಲಿ ಇಲ್ಲದೆ ಇದ್ದರೆ ಕಡೆಗೆ ಆ ಬತ್ತಿಯಲ್ಲಿರುವ ಎಣ್ಣೆನು ನುಂಗುತ್ತಾ ಆ ಜ್ಯೋತಿ ಕೆಳಗೆ ತನಕ ಬರುತ್ತೆ. ಕೆಳಗೆ ತನಕ ಬಂದು 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 ಇಡೀ ಬತ್ತಿಯನ್ನು ಪೂರ್ಣ ಆಕ್ರಮಿಸಿ ತಾನು ಮೊದಲು ಎಲ್ಲಿತ್ತು ಅಲ್ಲಿಗೆ ಅದೃಶ್ಯವಾಗಿ ಹೋಗು. ಹೀಗೆ ಆ ಪರಮಾತ್ಮ ಎನ್ನುವ ತತ್ವ ಈ ದೇಹದ ಒಳಗೆ ಇದೆಯೋ ಅಂದರೆ ಇದೆ ಎಣ್ಣೆಯ ಹಾಗೆ, ಪ್ರಣತಿ ಹಾಗೆ, ಇಲ್ವ ಅಂದರೆ ಅದು ಎರಡರ ಸಂಗಮವೂ ಇಲ್ಲದಂತೆ ಅದು ಕೇವಲ ಬತ್ತಿಯ ಮೇಲೆ ಹೇಗೆ ನಿಂತಿದೆಯೋ ಹಾಗೆ ಆ ಪ್ರಾಣ ಜ್ಯೋತಿ ನಮ್ಮ ಶರೀರದಲ್ಲೂ ಕಾಣಲ್ಲ, ನಮ್ಮ ಎಳೆಗಳಲ್ಲೆಲ್ಲವೂ ಕಾಣುವುದಿಲ್ಲ. ಅದು ಕಾಣುವುದು ಕೇವಲ ನೋಡುವರ ದೃಷ್ಟಿಗೆ ಮಾತ್ರ. ಅದು ಎರಡೂ ವಿಷಯಗಳು ಅದರಿಂದ ತೀರಿ ಹೋದ ಬಳಿಕ ಅದು ಎಲ್ಲಿತ್ತೋ ಅಲ್ಲೇ ಅದೃಶ್ಯವಾಗಿ ಹೋಯಿತು. ಇಲ್ಲಿ ಸಂಸ್ಕಾರ ಅಂತೊಂದಿದೆ. ಆ ಸಂಸ್ಕಾರ ಯಾವುದು ಅಂದರೆ ಆ ಪ್ರಣತಿಯಲ್ಲಿ ಹಾಕುವ ಎಣ್ಣೆಯ ಸಂಸ್ಕಾರ. ಕೆಲವರು ತುಪ್ಪ ಹಾಕ್ತಾರೆ, ತುಪ್ಪ ಹಾಕಿದಾಗ ಮೇಲೆ ಉರಿಯುವ ಜ್ಯೋತಿಯ ಸ್ವರೂಪ ಬೇರೆ ನೋಡಿ, ಸ್ವಲ್ಪ ಬಣ್ಣ ಬೇರೆ ಇರುತ್ತೆ. ಅದೇ ಈ ಔಡಲ ಎಣ್ಣೆ ಅಂತಿರುತ್ತೆ, ಕ್ಯಾಸ್ಟ್ರಾಯಿಲ್, ಅದನ್ನು ಹಾಕ್ತಾರೆ, ಅದ್ರ ಮೇಲೆ ಉರಿಯುವ ಆ ದೀಪದ ಸ್ವರೂಪ ಬೇರೆ ಇರುತ್ತೆ. ಚಿಮಣಿ ಎಣ್ಣೆ ಹಾಕ್ತಾರೆ, ಅದ್ರ ಮೇಲೆ ಉರಿಯುವ ದೀಪದ ಸ್ವರೂಪ ಬೇರೆ ಇರುತ್ತೆ. ಹಾಗೆ ಅನಾದಿ ಕಾಲದ ಸಂಸ್ಕಾರದಿಂದ ಯಾವ್ಯಾವ ನಾವು ಸಂಸ್ಕಾರವನ್ನು ಗಳಿಸಿದ್ದೀವೋ ಆ ತತ್ವದ ಎಣ್ಣೆ ಅಥವಾ ನೆಣ ನಮ್ಮ ಶರೀರದಲ್ಲಿ ಬಂದಾಗ ಕೆಲವರು ಗೌತಮ ಬುದ್ಧನಂತೆ ಉರಿದು ಜೀವನ ಜಗತ್ತಿಗೆ ಕೊಡ್ತಾರೆ, ರಾಮಕೃಷ್ಣ ಪರಮಹಂಸರಂತೆ ಬೆಳಗುತ್ತಾರೆ, ಕೆಲವು ಮಾಮೂಲಿ ಮನುಷ್ಯರಂತೆ ಇರುತ್ತಾರೆ. ಹೀಗೆ ಇಷ್ಟೇ ಬಿಟ್ಟರೆ ಇದರಲ್ಲಿ ಪ್ರಾಣತತ್ವದ ಆಧಾರ ಇರೋದು ಕೇವಲ ಆಕಾಶ ಮಾರ್ಗದಲ್ಲಿ ಮಾತ್ರ. ಆಕಾಶ ಅಂತ ಹೇಳಿದರೆ ಅವಕಾಶ, ಅವಕಾಶಕ್ಕೆ ಬೇಕಾಗಿರ್ತಕ್ಕಂತಹ ಎಳೆ ಈ ಬತ್ತಿ, ಆ ಎಣ್ಣೆ, ಆ ಪ್ರಣತೆ. ಇದೇ ಮಣ್ಣಿನ ದೀಪದ ಜ್ಞಾನ. ಇದಕ್ಕೆ ಒಂದು ಮಂತ್ರ ಇದೆ, ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಹ ಅಮೃತಂಗಮಯ. ಸಾವು ಅಂದರೆ ಇಷ್ಟೇ. ಏನು ಅಂದರೆ ಎಲ್ಲಿ ಯಾವುದಿತ್ತು ಅದು ಅಲ್ಲೇ ಇದೆ. ಅದರ ಬೆಳಕಿಗೆ ಸಂಬಂಧವಾಗಿರ್ತಕ್ಕಂಥ ಈ ದೇಹ, ಈ ಪ್ರಾಣತಂತುಗಳು, ಈ ಜೀನ್ಸುಗಳು ಅದೆಲ್ಲ ಇಲ್ಲೇ ಉರಿದು ಅದರ ತನ್ನ ಸ್ವರೂಪವನ್ನು ಮೂಲ ಸ್ವರೂಪದಲ್ಲಿ ಅದೃಶ್ಯವಾಗುವ ವಿಷಯದಲ್ಲಿ ನಮಗೆ ಪ್ರಶ್ನೆ ಹುಟ್ಟಿದ್ರೆ ಸಿಗೋ ಉತ್ತರದ ದೊಡ್ಡ ಟೀಚರ್, ದೊಡ್ಡ ಗುರು ಈ ಹಣತೆ. ಹಾಗಾಗಿ ನೋಡಿಬೇಕಾದ್ರೆ ನೀವು ಆ ಉರಿಯುವ ಹಣತೆಯಿಂದ ಆ ಬತ್ತಿಯನ್ನು ತೆಗೆದು ನೀವು ಅಗ್ನಿಯಲ್ಲಿ ಹಾಕಿ, ಆ ಅಗ್ನಿ ಅಲ್ಲಿರೋದಿಲ್ಲ. ಅದೇ ಅಗ್ನಿಯನ್ನು ತಗೊಂಡು ಹೋಗಿ ನೀವು ಮಣ್ಣಲ್ಲಿ ಹಾಕಿ, ಅಲ್ಲೂ ಅಗ್ನಿ ಇರೋದಿಲ್ಲ. ಆ ಅಗ್ನಿಯನ್ನು ತಗೊಂಡು ಹೋಗಿ ನೀರಲ್ಲಿ ಹಾಕಿ, ಅಲ್ಲೂ ಅಗ್ನಿ ಇರೋದಿಲ್ಲ. ಯಾಕೆ ಅಂದರೆ ಅದು ಎಲ್ಲಿತ್ತೋ ಅಲ್ಲೇ ಇರುತ್ತೆ, ಅದರ ಸಂಯೋಜನೆ ಏನಿದೆಯಲ್ಲ ಆ ಸಂಯೋಜನೆ ಈ ಸೃಷ್ಟಿ. ಈ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಮೂಲ ತತ್ವವೇ ಆ ಕುಲಾಲ ಅಥವಾ ಕುಂಬಾರ. ಆ ಕುಂಬಾರನ ಪ್ರಯತ್ನವನ್ನು, ಆ ಕುಂಬಾರನ ತತ್ವವನ್ನು ನಾವು ಭಗವಂತ ಎಂಬುದಾಗಿ ನಾವು ಪೂಜಿಸ್ತಾ ಇದ್ದೇವೆ. ಅಂಥ ಪ್ರಾಣತತ್ವಗಳಿಗೆ ಅನಂತಾನಂತ ವಂದನೆಗಳು. ನಮೋ ನಮಃ.